ಕುಮಟಾ ಪಟ್ಟಣದ ಹೆರವಟ ಗ್ರಾಮದಲ್ಲಿ ಪದೇ ಪದೇ ಗೋಕಳತನ ನಡೆಯುತ್ತಿರುವುದನ್ನು ಖಂಡಿಸಿ ಅಲ್ಲಿನ ಸ್ಥಳೀಯರು ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಕುಮಟಾ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು. ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಉಸ್ತುವಾರಿ ಪ್ರೊಫೆಸರ್ ಎಂಜಿ ಭಟ್ ಅವರ ನೇತೃತ್ವದಲ್ಲಿ ಕುಮಟಾ ಪೊಲೀಸ್ ಠಾಣೆಗೆ ತೆರಳಿದ ಹೆರವಟ ಗ್ರಾಮಸ್ಥರು ಗ್ರಾಮದಲ್ಲಾಗುತ್ತಿರುವ ಗೋಕಳತನವನ್ನು ತಡೆಯುವಂತೆ ಮನವಿ ಮಾಡಿದರು. ಕುಮಟಾ ಪುರಸಭೆ ವ್ಯಾಪ್ತಿಗೊಳಪಡುವ ಹೆರವಟ ಗ್ರಾಮದಲ್ಲಿ ಗೋಕಳತನ ಜಾಸ್ತಿಯಾಗಿದೆ. ಪ್ರತಿ ತಿಂಗಳು ಮೂರ್ನಾಲ್ಕು ಹಸು ಅಥವಾ ಕರುಗಳು ನಾಪತ್ತೆಯಾಗುತ್ತಿವೆ. ಕೆಲ ದಿನಗಳು ಕಾದರೂ ಕಾಣೆಯಾದ ಗೋವುಗಳು ವಾಪಸ್ ಬಾರದ ಕಾರಣ ದುಃಖಪಟ್ಟಿದ್ದೇವೆ. ನವೆಂಬರ್ 27ರ ರಾತ್ರಿ 2:30ರ ಸುಮಾರಿಗೆ ಕಾರಿನಲ್ಲಿ ಬಂದ ಮೂರು ಮುಸುಗುಧಾರಿಗಳು ಎರಡು ಹಸು ಮತ್ತು ಒಂದು ಕರುವನ್ನು ತುಂಬಿಕೊಂಡು ಚಂದಾವರ ಮಾರ್ಗವಾಗಿ ಸಾಗಿರುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಆದರೆ ಈ ಗೋಕಳ್ಳರ ಬಳಿ ಮಾರಕಾಸ್ತ್ರಗಳಿರುವುದರಿಂದ ಗೋಕಳ್ಳತನ ತಡೆಯಲು ಸಾಧ್ಯವಾಗಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ಈ ಬಗ್ಗೆ ತನಿಖೆ ನಡೆಸಿ ಗೋಕಳ್ಳರ ಬಂಧನ ಮಾಡುವ ಜೊತೆಗೆ ಕಳುವಾದ ನಮ್ಮ ಗೋವುಗಳನ್ನು ಹುಡುಕಿಕೊಡಬೇಕೆಂದು ಹೆರವಾಟದ ಗ್ರಾಮಸ್ಥರು ಕುಮಟಾ ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನು ವಿನಂತಿಸಿದರು. ಸ್ಥಳೀಯರಿಂದ ದೂರು ಸ್ವೀಕರಿಸಿದ ಪಿಎಸ್ಸಿ ಆನಂದಮೂರ್ತಿಯವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಗೋಕಳ್ಳರನ್ನು ಬಂಧಿಸುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಹೆರವಾಟದ ಭಾಗದಲ್ಲಿ ಗೋಕಳ್ಳತನವಾಗದಂತೆ ರಾತ್ರಿ ವೇಳೆ ಪೊಲೀಸ್ ಬೀಟ್ ವ್ಯವಸ್ಥೆಯನ್ನು ಬಲಗೊಳಿಸುತ್ತೇವೆ ಎಂದು ಭರವಸೆ ನೀಡಿದರು. ದೂರು ಸಲ್ಲಿಕೆಯ ಸಂದರ್ಭದಲ್ಲಿ ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಹಿಂದೂ ಜಾಗರಣ ವೇದಿಕೆಯ ಭಾಸ್ಕರ್ ನಾಯ್ಕ್, ವಿಶ್ವನಾಥ್ ನಾಯ್ಕ್, ನವೀನ್ ನಾಯ್ಕ್, ಪ್ರಮುಖರಾದ ಲಕ್ಷ್ಮೀನಾರಾಯಣ ಪೈ, ಆದಿತ್ಯ ಶೇಟ್, ಗೋಪಾಲ್ ಶೇಖರ್ ನಾಯ್ಕ್, ಗೋವಿಂದ ಭಂಡಾರ್ಕರ್, ಧೀರಜ್ ನಾಯ್ಕ್, ಪುರುಷೋತ್ತಮ ಗೌಡ, ಅಭಿಷೇಕ್ ದಿವಾಕರ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.